हाय फ्रेंड्स वेलकम टू द सिरी किचन चैनल फ्रेंड्स नानु मसाले कडले कल्पले आतर मड़ोदु अंत ಹೇಳ್ಕೊಡ್ತೀನಿ ನಾನು ಬೆಳಗ್ಗಿನ ಟಿಫನ್ಗೆ ಕಡಲೆಕಾಳು ಮಸಾಲೆ ಪಲ್ಯ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ಈ ಥರ ಒಂದ್ಸರಿ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ರಾತ್ರಿ ಕಾಲು ಕೆ ಜಿಯಷ್ಟು ಕಡಲೆಕಾಳು ನೆನೆ ಹಾಕಿದ್ದೀನಿ ಅದನ್ನು ಕುಕ್ಕರ್ಗೆ ಹಾಕಿ ಒಂದೆರಡು ವಿಜಿಲ್ಗೆ ಬೇಯಿಸ್ಕೊಳ್ಳೋಣ ಉಪ್ಪಾಕಿ ಸ್ವಲ್ಪ ಬೇಯಿಸ್ಕೊಂಡು ಮತ್ತು ಅದರಿಗೆ ಮಸಾಲೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿತುರಿ ಹಾಕಿ ಎಣ್ಣೆ ಸ್ವಲ್ಪ ಹಾಕಿ ಪಲ್ಯ ಮಾಡೋದು ಫಸ್ಟು ಇದನ್ನು ಬೇಯಿಸ್ಕೊಂಡ್ಬಿಡೋಣ ಬನ್ನಿ ಇವಾಗ ನಾನು ಇದನ್ನು ಕುಕ್ಕರ್ಗೆ ಹಾಕಿದ್ದೀನಿ ಮತ್ತು ಸಾಲ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ ಇದೊಂದು ಟೂ ವಿಜಲ್ ಆದರೆ ಸಾಕು ಯಾಕಂದರೆ ರಾತ್ರಿನೇ ನೆನೆ ಹಾಕಿರ್ತೀವಲ್ವ ಬೇಯ್ದಷ್ಟು ಬೇಕಾಗಿರಲ್ಲ ಒಂದೆರಡು ವಿಜಲ್ಗೆ ಬೇಯಿಸ್ಕೊಳ್ಳೋಣ ಬೇಕಾಗಿರೋಂಥ ಮಸಾಲೆ ಇಂಗ್ರೀಡಿಯಂಟ್ಸ್ ನೋಡಿ ನಾನು ಒಂದು 10-12 ಎಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಶುಂಠಿ ಮತ್ತು 4-5 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಕಾಲು ಓಳಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನು ಫಸ್ಟು ಏನು ಮಾಡಬೇಕಂದ್ರೆ ಫಸ್ಟು ಹಸಿಮೆಣಸಿನಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಈ ಮೂರನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಜಾಸ್ತಿ ನುಣ್ಣಗೆ ಏನು ರುಬ್ಬಕ್ಕೆ ಹೋಗಬೇಡಿ ಸ್ವಲ್ಪ ಹಂಗಂಗೆ ತರಿ ತರಿಯಾಗಿ ರುಬ್ಕೊಳ್ಳಿ ಸಾಕು ಒಗ್ಗರಣೆ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಎಣ್ಣೆ ಒಂದು ನಾನು 20 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊತೀನಿ ಯಾಕಂದರೆ ಕಡಲೆ ಜಾಸ್ತಿ ಎಣ್ಣೆ ಹೀರ್ಕೊಳ್ಳಲ್ಲ ಸ್ವಲ್ಪ ಕಡಿಮೆ ಎಣ್ಣೆ ಆದರೆ ಸಾಕು ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಪಲ್ಯ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿ ಮಾಮೂಲಿ ನಾವು ಕಳೆ ಉಸಿ ಮಾಡ್ತಾ ಇರ್ತೀವಿ ಬರೀ ಈರುಳ್ಳಿ ಮತ್ತು ಮೆಣಸಿನಕಾಯಿ ಕೊಬ್ಬರಿ ಕಾಯಿತುರಿ ಮಾತ್ರ ಹಾಕಿ ಮಾಡ್ತಾ ಇರ್ತೀವಿ ಈ ಥರ ಮಸಾಲೆ ಐಟಮ್ ಹಾಕಿದ್ರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮೆಣಸಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಉಳ್ಕೊಳ್ಬೇಕು ಚೆನ್ನಾಗಿ ಹೋಗ್ಬೇಕು ಇದು ಹಸಿ ಹಸಿಯಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಸ್ವಲ್ಪ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ ಫ್ಲೇಮ್ ಕಡಿಮೆ ಇಟ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಎಣ್ಣೆ ಕಡಿಮೆ ಹಾಕಿರ್ತೀವಲ್ವಾ ಹಸಿದು ಹೋಗ್ಬಿಡುತ್ತೆ ಫ್ಲೇಮ್ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ತೇಲಂಗೆ ಆಗಬೇಕು ಇಲ್ಲಿ ಎಣ್ಣೆ ಎಲ್ಲ ಬಿಡ್ತಾ ಇದೆ ಇವಾಗ ಇದಕ್ಕೆ ಆಯಿಲ್ ಏನು ಜಾಸ್ತಿ ಏನು ಬೇಕಾಗಿರಲ್ಲ ಕಡಲೆ ಆಯಿಲ್ ಎಲ್ಲ ಜಾಸ್ತಿ ಹೀರ್ಕೊಳ್ಳಲ್ಲ ಸುಮ್ಮನೆ ಒಗ್ಗರಣೆಗೆ ಮಾತ್ರ ಸ್ವಲ್ಪ ಹಾಕ್ಕೋತೀವಿ ಅಷ್ಟೇ ಇದಕ್ಕೆ
ಆಗಿದೆ ಇದು ಈ ಸ್ವಲ್ಪ ಕಡಲೆಕಾಳು ನಾನು ಬೇಯಿಸ್ಕೊಂಡಿರೋಂತ ಕಡಲೆಕಾಳನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಏನಾದರೂ ಕಡಿಮೆ ಹಾಕಿದ್ರೆ ಮತ್ತೆ ನೀವು ಪುಡಿ ಒತ್ತಿ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಮಸಾಲೆ ಚೆನ್ನಾಗಿರಬೇಕು ಇದಕ್ಕೆ ಇವಾಗ ನಾನು ಕೊಬ್ಬರಿ ಆ್ಯಡ್ ಮಾಡ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ಪಲ್ಯ ರೆಡಿ ಆದಂಗೆ ಫ್ರೆಂಡ್ಸ್ ಈಗ ಈ ಪಲ್ಯ ರೆಡಿ ಆಗಿದೆ ನೀವು ಒಂದ್ಸರಿ ಮನೆಯಲ್ಲಿ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತನ್ಬಿಟ್ಟು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್.